आतंकद नडुवे खुशिया विचार इदे खुशिया विचार अंद्रे इडी दक्षिण भारतदल्लि जिल्लेयल्लि सोंकिल्ल इडी दक्षिण भारत हेल्ता इरोदु नाट ओन्ली कर्नाटक इडी दक्षिण भारतदल्लि जिल्लेयल्लि सोंकिल्ल शून्य सोंकन्न होंदिरुवंतद्दु अदु कर्नाटकद जिल्ले अदु इरुवंतद्दु कर्नाटकदल्ले मोस्ट प्रोबब्लि निमगेल्लरिगू कूड गोत्तिदे एवर ग्रीन जिल्ले आगि उळिदिरुवंतद्दु चामराजनगर जिल्ले मात्र चामराजनगर जिले इदुवर्गू कोरोना मुक्त जिले आगिदे एवर ग्रीन जिले आगि उळिदिरुवंतद्दु चामराजनगर जिले मात्र तेलंगाण कर्नाटक राज्यदल्लि ई ओंदु एवर ग्रीन जिलेगोस्कर फैट नडेयता इत्तु निन्ने अष्टे तेलंगाणद वरंगल नल्लि सोंकु पत्ते आगिदे अदु ग्रीन जिले आगित्तल्ल अदरल्लि ईग ओंदु सोंकु पत्ते आगिदे सो कोरोना मुक्त जिले आगि उळिदिरुवंत एकैक जिले अदु चामराजनगर ಐದು ರಾಜ್ಯಗಳ ಪೈಕಿ ಕರ್ನಾಟಕದ ಒಂದು ಜಿಲ್ಲೆ ಸೇಫ್ ಆಗಿದೆ ಐದು ರಾಜ್ಯಗಳ ಪೈಕಿ ದಕ್ಷಿಣ ಭಾರತದ ತಮಿಳುನಾಡು ಆಗಿರಬಹುದು ಕೇರಳ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಈ ಐದು ರಾಜ್ಯದಲ್ಲಿ ಉಳಿದಿರುವಂತ ಏಕೈಕ ಸೇಫ್ ಜಿಲ್ಲೆ ಅಂದ್ರೆ ಚಾಮರಾಜನಗರ ಜಿಲ್ಲೆ ಇದು ಅಕ್ಕಪಕ್ಕ ಕೇರಳ ಇದೆ ತಮಿಳುನಾಡು ಇದೆ ಇನ್ನ ಸಾಕಷ್ಟು ಸೋಂಕಿತ ಜಿಲ್ಲೆ ಅಕ್ಕಪಕ್ಕ ಇದ್ರೂ ಕೂಡ ಗ್ರೀನ್ ಜಿಲ್ಲೆ ಆಗಿ ಉಳಿದಿದೆ ಸೊ ಜಿಲ್ಲಾಡಳಿತದ ಕೊರೋನಾ ಕಾರ್ಯವೈಖರಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ನಮ್ಮ ಚಾಮರಾಜನಗರ ಜಿಲ್ಲೆಯನ್ನ ಹಸಿರು ಜಿಲ್ಲೆಯಾಗಿಯೇ ಉಳಿಸಿಕೊಳ್ಳೋದು ಹೇಗೆ ಇದಕ್ಕೆ ಏನೆಲ್ಲ ನಾವು ಮತ್ತಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋ ವಿಚಾರದಲ್ಲಿ ಈಗಾಗಲೇ ನಿನ್ನೆ ಅಧಿಕಾರಿಗಳೊಂದಿಗೆ ಒಂದು ಸಭೆಯನ್ನ ಮಾಡಿದ್ದೀನಿ ಮತ್ತು ನಮ್ಮ ಜಿಲ್ಲೆಯ ಒಳಗಡೆ ಬರ್ತಕ್ಕಂತ ಹೊರಗಿನವರನ್ನ ಗುರುತು ಮಾಡೋದು ಮಾಸ್ಕ್ ಧರಿಸಿದ್ರ ಬಗ್ಗೆ ಹೆಚ್ಚು ಹೆಚ್ಚು ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸತಕ್ಕಂತದ್ದು ಈಗಾಗಲೇ ನಾವು ಪ್ರಾರಂಭ ಮಾಡಿರತಕ್ಕಂತ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಸ್ ಗಳನ್ನು ಮತ್ತಷ್ಟು ಬಲಪಡಿಸತಕ್ಕಂತದ್ದು ಈ ಒಂದು ಲಾಕ್ ಡೌನ್ ನಿಯಮಗಳನ್ನು ಪಾಲನೆ ಮಾಡುವುದರ ಮೇಲೆ ನಮ್ಮ ಜಿಲ್ಲೆ ಹಸಿರು ಜಿಲ್ಲೆಯಾಗಿಯೇ ಉಳಿದುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗ್ತಾ ಇದೆ ಇವತ್ತು ಸಾಮಾಜಿಕ ಅಂತರ ಅನ್ನೋದು ಸಾಮಾಜಿಕ ಜವಾಬ್ದಾರಿಯಾಗಬೇಕು ಪ್ರತಿಯೊಬ್ಬ ನಾಗರಿಕರು ಕರೋನಾ ವಾರಿಯರ್ ಆಗಿ ಅದನ್ನ ವಿರುದ್ಧ ಹೋರಾಟವನ್ನ ಮಾಡಬೇಕು ನಾವು ದಿನದ 24 ಗಂಟೆ ಪೊಲೀಸ್ ಇಲಾಖೆ ವೈದ್ಯಕೀಯ ಇಲಾಖೆ ರೆವಿನ್ಯೂ ಸಿಬ್ಬಂದಿಗಳು ಎಲ್ಲರೂ ಕೂಡ ನಿರಂತರವಾಗಿ ಕೆಲಸ ನಿರ್ವಹಿಸಿ ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳಾಗಬಹುದು ವಾಹನಗಳಾಗಬಹುದು ಜಿಲ್ಲೆಯನ್ನ ಪ್ರವೇಶಿಸದಂತೆ ನಾವು ತಡೆಗೋಡೆಯಾಗಿ ಕೆಲಸ ನಿರ್ವಹಿಸಿದ್ದಾರೆ ವಾಹನಗಳಿಗೂ ಸಹ ನಾವು ಕೆಮಿಕಲ್ ಸ್ಪ್ರೇ ಮಾಡಿ ಸ್ಯಾನಿಟೈಸ್ ಮಾಡಿ ಅವುಗಳನ್ನು ನಮ್ಮ ರಾಜ್ಯದೊಳಗಡೆ ಬಿಟ್ಟಿರುವಂಥದ್ದು ಇನ್ನೂ ಕೂಡ ನಾವು ಮುಂದುವರಿಸಿದ್ದೀವಿ ಅತ್ಯಂತ ಕಠಿಣವಾದ ಕ್ರಮವನ್ನು ಕೈಗೊಂಡಿರುವಂಥ ಹಿನ್ನೆಲೆಯಲ್ಲಿ ನಾವು ಈ ದಿನ ಹಸಿರು ವಲಯವಾಗಿ ಉಳಿದಿದ್ದೀವಿ ಅಂತ ನಾನು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡ್ವಿ ಚೆಕ್ ಪೋಸ್ಟ್ ಇರ್ಬೋದು ಜನರಲ್ಲಿ ಜಾಗೃತಿ ಮೂಡಿಸೋದಿರ್ಬೋದು ಆಮೇಲೆ ಸಾಮಾಜಿಕ ಅಂತರ ಕಾಪಾಡ್ಕೊಳೋದು ಮಾಸ್ಕ್ ಉಪಯೋಗಿಸ್ಕೊಳೋದು ಆಮೇಲೆ ಸ್ಯಾನಿಟೈಸರ್ನ ಉಪಯೋಗಿಸ್ಕೊಳೋದು ಆಮೇಲೆ ಜನರಲ್ಲಿ ಏನು ಜಾಗೃತಿಯನ್ನು ಮೂಡಿಸಿದ್ದೀವಿ ಇದನ್ನು ಬರೋದಕ್ಕಿಂತ ಬಂದ ಮೇಲೆ ನಾವು ಅದನ್ನು ವಾಸಿ ಮಾಡ್ಕೊಳೋದಕ್ಕಿಂತ ಬರೋದಕ್ಕಿಂತ ಮುಂಚೆನೇ ನಾವು ತಡೆಗಟ್ಟಿದ್ರೆ ನಮಗೆ ಖಂಡಿತವಾಗಲೂ ಅದರಿಂದ ಒಳ್ಳೆಯದಾಗ್ತದೆ ಅಂತ ಅಭಿಪ್ರಾಯ ಏನು ಸಾರ್ವಜನಿಕರಲ್ಲಿ ಮೂಡ್ತು ಅದರ ಪ್ರಕಾರ ನಮ್ಮ ಜಿಲ್ಲಾಡಳಿತ ಎಲ್ಲ ರೀತಿಯ ಸಹಕಾರವನ್ನು ಎಲ್ಲ ಇಲಾಖೆಗಳ ಸಹಕಾರವನ್ನು ತಗೊಂಡು ಏನು ನಾವೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಿಲ್ಲೆಯಾದ್ಯಂತ ಆ ಕಾರಣದಿಂದ ನಮ್ಮ ಜಿಲ್ಲೆ ಇದುವರೆಗೂ ಹಸಿರು ವಲಯದಲ್ಲಿ ಉಳ್ಕೊಳ್ಳಲಿಕ್ಕೆ ಕಾರಣವಾಗಿದೆ ಇದಕ್ಕೆ ಎಲ್ಲರ ಜನರ ಸಹಕಾರ ನಮಗೆ